ಸ್ನೇಹಿತರೆ, ವೆಲ್ಕಮ್ ಟು ಜ್ಞಾನದರ್ಶಿ ಯೂಟ್ಯೂಬ್ ಚಾನಲ್. ನಾವಿವತ್ತು 7/2/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊ ಬಂದ್ಬಿಡೋಣ. ಇತ್ತೀಚೆಗೆ ತಮಿಳುನಾಡು ಈ ಕೆಳಗಿನ ಯಾವ ಜೌಗು ಭೂಮಿಯನ್ನ ಪಕ್ಷಿ ಅಭಯಾರಣ್ಯವನ್ನಾಗಿ ಘೋಷಣೆ ಮಾಡಿದೆ? ಕಿಲಿವಿಲಿ ಜೌಗು ಭೂಮಿ. ಈ ಕೆಳಗಿನ ಯಾವುದು ವಿಶ್ವದಲ್ಲಿಯೇ ಮೊದಲ ಬಾರಿಗೆ ನಾಗರಿಕರನ್ನ ಬಾಹ್ಯಾಕಾಶಕ್ಕೆ ಕಳಿಸುವ ಆಲ್ ಸಿವಿಲಿಯನ್ ಮಿಷನ್ ಎನ್ನುವ ಯೋಜನೆಯನ್ನ ಹಾಕಿಕೊಂಡಿದೆ? ಸ್ಪೇಸ್ ಎಕ್ಸ್. ಇತ್ತೀಚೆಗೆ ಈ ಕೆಳಗಿನ ಯಾರು ಬಾಕ್ಸಿಂಗ್ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಅಜಯ್ ಸಿಂಗ್. ಕಪಿಲಾ ಪೋರ್ಟಲ್ ಜಾಗೃತಿ ಅಭಿಯಾನಕ್ಕೆ ಈ ಕೆಳಗಿನ ಯಾರು ಚಾಲನೆ ನೀಡಿದರು? ರಮೇಶ್ ಪೋಖ್ರಿಯಾಲ್. ಈ ಕೆಳಗಿನ ಯಾರು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ನ ಸಿಇಒ ಆಗಿ ಆಯ್ಕೆಯಾಗಿದ್ದಾರೆ? ಎಸ್ ಎನ್ ಸುಬ್ರಹ್ಮಣ್ಯ. ಇತ್ತೀಚೆಗೆ ಬಿಡುಗಡೆಯಾದ ಎಂಡೋಸರ್ ಟಾಪ್ ಸೆಲೆಬ್ರಿಟಿ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವವರು ಯಾರು? ವಿರಾಟ್ ಕೊಹ್ಲಿ. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಯುದ್ಧಾಭ್ಯಾಸ ಎನ್ನುವ ಜಂಟಿ ಸಮರಾಭ್ಯಾಸವನ್ನ ಶುರು ಮಾಡಿದೆ? ಸರಿಯಾದ ಉತ್ತರ ಅಮೆರಿಕ. ಈ ಕೆಳಗಿನ ಯಾವ ರಾಜ್ಯದ ವನ ವಿಭಾಗ ಜಲಪಕ್ಷಿಗಳ ಗಣತಿ ಮಾಡಲು ಶುರು ಮಾಡಿದೆ? ಪಶ್ಚಿಮ ಬಂಗಾಳ. ನೀತಿ ಆಯೋಗ ಬಿಡುಗಡೆ ಮಾಡಿದ December 2020 ಆಕಾಂಕ್ಷಿ ಜಿಲ್ಲೆ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದು? ತ್ರಾವಸ್ತಿ. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತೇವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು. ಅಂತ ಹೇಳ್ತಾ ಇಂದಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಸ್ವಿಚ್ ದೆಹಲಿ ಎನ್ನುವ ಅಭಿಯಾನವನ್ನ ಈ ಕೆಳಗಿನ ಯಾರು ಉದ್ಘಾಟಿಸಿದರು? ಸರಿಯಾದ ಉತ್ತರ ಅರವಿಂದ್ ಕೇಜ್ರಿವಾಲ್. ಸ್ವಿಚ್ ದೆಹಲಿ ಎನ್ನುವ ಅಭಿಯಾನವನ್ನ ಎಲೆಕ್ಟ್ರಾನಿಕ್ ವಾಹನಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಇದನ್ನ ಜಾರಿಗೆ ತರಲಾಗಿದೆ. ವಿಶ್ವದ ಹಲವಾರು ಏಜೆನ್ಸಿಗಳು ಮತ್ತು ಮಾಲಿನ್ಯ ವರದಿ ಸಂಸ್ಥೆಗಳು ದೆಹಲಿಯನ್ನ ಮಾಲಿನ್ಯ ನಗರವೆಂದು ಘೋಷಣೆ ಮಾಡಿವೆ. ಇದರಿಂದ ಪರಿಸರ ಮಾಲಿನ್ಯವನ್ನ ತಡೆಯಲು ದೆಹಲಿ ಸರ್ಕಾರ ಎಲೆಕ್ಟ್ರಾನಿಕ್ ವಾಹನಗಳ ಬಳಕೆಯನ್ನ ಉತ್ತೇಜಿಸಲು ಸ್ವಿಚ್ ದಿಲ್ಲಿ ಎನ್ನುವ ಅಭಿಯಾನವನ್ನ ಕೈಗೊಂಡಿದೆ. ಇದಕ್ಕಾಗಿ ಒಂದು ಪಾಲಿಸಿಯನ್ನು ಕೂಡ ಬಿಡುಗಡೆ ಮಾಡಿದ್ದು, 2, 3 ಮತ್ತು 4 ಚಕ್ರಗಳ ವಾಹನಗಳಿಗೆ 1.50 ಲಕ್ಷ ರೂ ಸಬ್ಸಿಡಿಯನ್ನ ನೀಡಲಾಗುತ್ತದೆ. ಅಲ್ಲದೆ ಎಲೆಕ್ಟ್ರಿಕ್ ವಾಹನಗಳಿಗೆ 0 ರೋಡ್ ಟ್ಯಾಕ್ಸ್ ಮತ್ತು ರಿಜಿಸ್ಟ್ರೇಷನ್ ಫ್ರೀ ಮಾಡಲಾಗಿದೆ. ಇನ್ನು ದೆಹಲಿಯ ಬಗ್ಗೆ ನೋಡೋದಾದ್ರೆ, ದೆಹಲಿ ಯಮುನಾ ನದಿಯ ದಡದ ಮೇಲಿದೆ. ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜ್ವಾಲ್. ಇನ್ನು ಭಾರತದ ಮೊದಲ ವಾರ್ ಮೆಮೋರಿಯಲ್ ಅನ್ನ ಇಲ್ಲಿಯೇ ಸ್ಥಾಪನೆ ಮಾಡಲಾಗಿದೆ. ಭಾರತದ ಮೊದಲ ಡ್ರೈವರ್ಲೆಸ್ ಮೆಟ್ರೋ ರೈಲ್ವೆಯನ್ನು ಕೂಡ ಇಲ್ಲೇ ಮೋದಿ ಉದ್ಘಾಟಿಸಿದರು. ಇನ್ನು ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇತ್ತೀಚೆಗೆ ಗ್ರೀನ್ ದೆಹಲಿ ಎನ್ನುವ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ರೆಡ್ಮಿ ಇಂಡಿಯಾದ ನೂತನ ರಾಯಭಾರಿಯಾಗಿ ಈ ಕೆಳಗಿನ ಯಾರನ್ನ ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಸೋನು ಸೂದ್. ಇತ್ತೀಚೆಗೆ ರೆಡ್ಮಿ ಇಂಡಿಯಾದ ನೂತನ ಅಂಬಾಸಿಡರ್ ಆಗಿ ಸೋನು ಸೂದ್ ಆಯ್ಕೆಯಾಗಿದ್ದಾರೆ. ಈ ರೆಡ್ಮಿ ಚೀನಾದ ಎಲೆಕ್ಟ್ರಾನಿಕ್ ಕಂಪನಿಯಾದ ಜಿಯೋಮಿಯ ಸಬ್ ಬ್ರಾಂಡ್ ಆಗಿದೆ. ಇನ್ನು ಸೋನು ಸೂದ್ ಈ ಮೊದಲು ಆಸರ್ ಇಂಡಿಯಾದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದರು. ಈಗ ರೆಡ್ಮಿ ಇಂಡಿಯಾದ ರಾಯಭಾರಿಯಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ, ಅಕ್ಷಯ್ ಕುಮಾರ್ ಆರ್ಲಿಕ್ಸ್ 14+ ನ ಅಂಬಾಸಿಡರ್ ಆದ್ರೆ, ಸಲ್ಮಾನ್ ಖಾನ್ ಪೆಪ್ಸಿ ಮತ್ತು ರಿಯಲ್ಮಿಯ ಅಂಬಾಸಿಡರ್ ಆಗಿದ್ದಾರೆ. ಇನ್ನು ಅಮೀರ್ ಖಾನ್ ಸಿಎಟೈರ್ ಮತ್ತು ವೇದಾಂತ್ ಲರ್ನಿಂಗ್ ಆಪ್ನ ರಾಯಭಾರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವುದು 5 ಲಕ್ಷ ಜನರಿಗೆ ಕರೋನಾ ಲಸಿಕೆ ನೀಡಿದ ಮೊದಲ ರಾಜ್ಯವಾಗಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಭಾರತದಲ್ಲಿಯೇ ಮೊದಲು 5 ಲಕ್ಷ ಜನರಿಗೆ ಕರೋನಾ ಲಸಿಕೆ ನೀಡಿದ ಮೊದಲ ರಾಜ್ಯವಾಗಿದೆ. ಇನ್ನು ಮೊನ್ನೆ ನಾವು ಡಿಸ್ಕಷನ್ ಮಾಡಿದಾಗ ಕರ್ನಾಟಕ ಮೊದಲ ಬಾರಿಗೆ 2 ಲಕ್ಷ ಜನರಿಗೆ ಕರೋನಾ ಲಸಿಕೆ ನೀಡಿದ ಮೊದಲ ರಾಜ್ಯವಾಗಿತ್ತು. ಈಗ ಕರ್ನಾಟಕವನ್ನ ಹಿಂದಿಕ್ಕಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನಕ್ಕೆ ಹೋಗಿದೆ. ಇನ್ನೊಂದು ವಿಚಾರ ಅಂದ್ರೆ, ಹೆಚ್ಚು ಕರೋನಾ ಟೆಸ್ಟ್ ಮಾಡಿದ ಮೊದಲ ರಾಜ್ಯಗಳ ಪಟ್ಟಿಯಲ್ಲಿ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಉತ್ತರ ಪ್ರದೇಶದ ಬಗ್ಗೆ ನೋಡೋದಾದ್ರೆ, ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಇದು ಗೋಮತಿ ನದಿಯ ದಡದ ಮೇಲಿದೆ. ಇದರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಇವರು ಮಧ್ಯಪ್ರದೇಶದ ಹೆಚ್ಚುವರಿ ರಾಜ್ಯಪಾಲರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲಿ ದುದುವಾ ನ್ಯಾಷನಲ್ ಪಾರ್ಕ್, ಪಿಲಿಭತ್ ಹುಲಿ ಸಂರಕ್ಷಿತ ತಾಣಗಳಿವೆ. ಪಿಲಿಭತ್ ಹುಲಿ ಸಂರಕ್ಷಿತ ತಾಣ T-2 ಎನ್ನುವ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ.
ಇನ್ನು ಭಾರತದ ಮೊದಲ ಲೆದರ್ ಪಾರ್ಕ್ ಕೂಡ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಶ್ವದ ಮೊದಲ ಎನರ್ಜಿ ಐಸ್ಲ್ಯಾಂಡ್ ಅನ್ನ ಈ ಕೆಳಗಿನ ಯಾವ ದೇಶದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ? ಸರಿಯಾದ ಉತ್ತರ ಡೆನ್ಮಾರ್ಕ್. ಡೆನ್ಮಾರ್ಕ್ ಇದೊಂದು ಪ್ರವಾಸಿ ತಾಣ. ಇಂತಹ ತಾಣದಲ್ಲಿ ವಿಶ್ವದ ಮೊದಲ ಐಸ್ಲ್ಯಾಂಡ್ ಎನರ್ಜಿ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲು ಇಲ್ಲಿನ ಸರ್ಕಾರ ಮುಂದಾಗಿದೆ. ಡೆನ್ಮಾರ್ಕ್ ಇದನ್ನ ತನ್ನ ಉತ್ತರ ಸಮುದ್ರದಲ್ಲಿ ಸ್ಥಾಪನೆ ಮಾಡಲು ನಿರ್ಧರಿಸಿದೆ. ಇದರಿಂದ 3 ದಶಲಕ್ಷ ಕುಟುಂಬಗಳಿಗೆ ವಿದ್ಯುತ್ ಸಿಗಲಿದೆ. ಈ ಹಬ್ನಿಂದ ಯುರೋಪಿಯನ್ ದೇಶಗಳ ಶಕ್ತಿ ಉತ್ಪಾದನೆ ಮತ್ತು ನವೀಕರಣ ಮಾಡಬಹುದಾದ ಇಂಧನಗಳ ಬಳಕೆ ಹೆಚ್ಚಾಗಲಿದೆ. ಇದರಿಂದ ಕೇವಲ ಡೆನ್ಮಾರ್ಕ್ಗೆ ಮಾತ್ರವಲ್ಲದೆ ನೆರೆಯ ರಾಷ್ಟ್ರಗಳಿಗೂ ವಿದ್ಯುತ್ ನೀಡುವ ಆಕಾಂಕ್ಷೆಯನ್ನ ಹೊಂದಲಾಗಿದೆ. ಇನ್ನು ಐಸ್ಲ್ಯಾಂಡ್ ಎನರ್ಜಿ ಪಾರ್ಕ್ 18 ಫುಟ್ಬಾಲ್ ಸ್ಟೇಡಿಯಂಗಳಿಗಿಂತ ದೊಡ್ಡದಾಗಿದೆ. ಅಂದರೆ 120,000 ಸ್ಕ್ವೇರ್ ಫೀಟ್ ವಿಸ್ತೀರ್ಣವನ್ನ ಹೊಂದಿದೆ. ಆರಂಭದಲ್ಲಿ ಇಲ್ಲಿ 5GW ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಇನ್ನು ಡೆನ್ಮಾರ್ಕ್ ಬಗ್ಗೆ ನೋಡೋದಾದ್ರೆ, ಡೆನ್ಮಾರ್ಕ್ ನ ರಾಜಧಾನಿ ಕೂಪನ್ ಹೇಗನ್, ಡೆನ್ಮಾರ್ಕ್ ನ ಕರೆನ್ಸಿ ಡ್ಯಾನಿಶ್ ಕ್ರೋನ್. ವಿಶ್ವದ ಅತಿ ಎತ್ತರದ ಸ್ವಿಂಗ್ ರೈಟ್ ಬಾಲಿವುಡ್ ಸ್ಕೈ ವಾಲರ್ ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಸರಿಯಾದ ಉತ್ತರ ದುಬೈ. ದುಬೈನಲ್ಲಿ ವಿಶ್ವದ ಮೊದಲ ಸ್ವಿಂಗ್ ರೈಡ್ ಬಾಲಿವುಡ್ ಕೈ ವಾಲರ್ ನನ್ನ ನಿರ್ಮಾಣ ಮಾಡಲಾಗ್ತಿದೆ. ಇದು 140 ಮೀಟರ್ ಎತ್ತರವಿದ್ದು ಇದನ್ನ 421 ಟನ್ ಕಬ್ಬಿಣದಿಂದ ನಿರ್ಮಿಸಲಾಗಿದೆ. ಇದರಿಂದ ಪ್ರವಾಸೋದ್ಯಮ ಹೆಚ್ಚಾಗಲಿದೆ. ಇನ್ನು ದುಬೈ ಬಗ್ಗೆ ನೋಡೋದಾದ್ರೆ, ಐಸಿಸಿಯ ಕೇಂದ್ರ ಕಚೇರಿ ಇರೋದು ಇಲ್ಲಿಯೇ. ಇನ್ನೊಂದು ವಿಚಾರವಂದ್ರೆ, ಭಾರತದ ಕರೆನ್ಸಿಯನ್ನ ಸ್ವೀಕಾರ ಮಾಡುವ ಏಕೈಕ ವಿದೇಶಿ ಏರ್ಪೋರ್ಟ್ ಅಂದ್ರೆ ಅದು ದುಬೈ ಏರ್ಪೋರ್ಟ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಮೆರಿಕದಿಂದ ಕಾರ್ಬನ್ ನ್ಯೂಟ್ರಲ್ ಆಯಿಲ್ ಪಡೆಯುತ್ತಿರುವ ವಿಶ್ವದ ಮೊದಲ ಕಂಪನಿ ಯಾವುದು? ಸರಿಯಾದ ಉತ್ತರ ರಿಲಯನ್ಸ್. ರಿಲಯನ್ಸ್ ಅಮೆರಿಕದಿಂದ ಕಾರ್ಬನ್ ನ್ಯೂಟ್ರಲ್ ಆಯಿಲ್ ಪಡೆಯುತ್ತಿರುವ ವಿಶ್ವದ ಮೊದಲ ಕಂಪನಿಯಾಗಿದೆ. ಹಾಗಾದ್ರೆ ಏನಿದು ಕಾರ್ಬನ್ ನ್ಯೂಟ್ರಲ್ ಆಯಿಲ್ ಅಂದ್ರೆ, ಈ ಆಯಿಲ್ ಬಳಸಿ ನಾವು ಉತ್ಪಾದನೆ ಆಗುವ ಕಾರ್ಬನ್ ಅನ್ನ ತಡೆಯಬಹುದಾಗಿದೆ. ಈ ಕಾರಣದಿಂದ ಅಮೆರಿಕದಿಂದ ರಿಲಯನ್ಸ್ 2,00,000,000 ಬ್ಯಾರೆಲ್ ಕಾರ್ಬನ್ ನ್ಯೂಟ್ರಲ್ ಆಯಿಲ್ ಅನ್ನ ತರಿಸಿಕೊಳ್ಳುತ್ತಿದೆ. ಇನ್ನು ರಿಲಯನ್ಸ್ 2035 ವೇಳೆಗೆ 0 ಕಾರ್ಬನ್ ಪ್ರೊಡ್ಯೂಸಿಂಗ್ ಕಂಪನಿಯಾಗಲಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರ, ಇತ್ತೀಚೆಗೆ ಪಾಕಿಸ್ತಾನ ಗಜನವಿ ಎನ್ನುವ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಪರೀಕ್ಷಿಸಿದೆ. ಇದರ ರೇಂಜ್ ಎಷ್ಟು? ಸರಿಯಾದ ಉತ್ತರ 290 ಕಿಲೋಮೀಟರ್. ಇತ್ತೀಚೆಗೆ ಪಾಕಿಸ್ತಾನ ಪರೀಕ್ಷಿಸಿರುವ ಬ್ಯಾಲಿಸ್ಟಿಕ್ ಮಿಸೈಲ್ ನ ರೇಂಜ್ 290 ಕಿಲೋಮೀಟರ್ ಆಗಿದೆ. ಇನ್ನು ಮಿಸೈಲ್ಗಳ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ 3 ವಿಧಗಳಿವೆ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, 2ನೇದು ಕ್ರೂಸ್, 3ನೇದು ಸೆಮಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ಎಂದರೆ ನೇರವಾಗಿ ಆಕಾಶಕ್ಕೆ ನುಗ್ಗಿ ಅಲ್ಲಿಂದ ಟಾರ್ಗೆಟ್ ಅನ್ನ ರೀಚ್ ಮಾಡುವುದಾದ್ರೆ, ಕ್ರೂಸ್ ಡೈರೆಕ್ಟ್ ಟು ಡೈರೆಕ್ಟ್ ಟಾರ್ಗೆಟ್ ರೀಚ್ ಆಗುತ್ತದೆ. ಇನ್ನು ಇತ್ತೀಚೆಗೆ ಪಾಕಿಸ್ತಾನ ಶಾಯಿಮ್ 3 ಎನ್ನುವಂತಹ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿತ್ತು. ಇನ್ನು ಪಾಕಿಸ್ತಾನದ ಬಗ್ಗೆ ನೋಡೋದಾದ್ರೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಪ್ರಧಾನಮಂತ್ರಿ ಇಮ್ರಾನ್ ಖಾನ್, ರಾಷ್ಟ್ರಪತಿ ಆರಿಫ್ ಆಲ್ವೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಯೆಸ್ ಮ್ಯಾನ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ರಾಣಾ ಕಪೂರ್ ಎನ್ನುವ ಪುಸ್ತಕವನ್ನ ಈ ಕೆಳಗಿನ ಯಾರು ಬರೆದಿದ್ದಾರೆ? ಸರಿಯಾದ ಉತ್ತರ ಪವನ್ ಸಿ ಲಾಲ್. ಯೆಸ್ ಮ್ಯಾನ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ರಾಣಾ ಕಪೂರ್ ಎನ್ನುವ ಪುಸ್ತಕವನ್ನ ಪವನ್ ಸಿ ಲಾಲ್ ಬರೆದಿದ್ದಾರೆ. ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ, ಬೈ ಮೆನಿ ಎ ಹ್ಯಾಪಿ ಆಕ್ಸಿಡೆಂಟ್ ರೀಕಲೆಕ್ಷನ್ ಆಫ್ ಎ ಲೈಫ್ ಎನ್ನುವ ಪುಸ್ತಕವನ್ನ ಮಾಜಿ ಉಪರಾಷ್ಟ್ರಪತಿಯಾದ ಹಮೀದ್ ಅನ್ಸಾರಿ ಬರೆದಿದ್ದಾರೆ. ಇನ್ನು ರಾಧಿಕಾ ಸಿಂಗ್ ದಿ ಕೂಲಿ ಆಫ್ ಗ್ರೇಟ್ ವಾರ್ ಎನ್ನುವ ಪುಸ್ತಕವನ್ನ ಬರೆದ್ರೆ ಕೈಲಾಸ್ ಸತ್ಯಾರ್ಥಿ ಅವರು ಸಭ್ಯತಕ ಸಂಕಟ್ ಅವ್ರ ಸಮಾಧಾನ ಎನ್ನುವ ಪುಸ್ತಕವನ್ನ ಇತ್ತೀಚೆಗೆ ಬರೆದಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದ ಮೊದಲ ಕೇಂದ್ರೀಕೃತ ಎಸಿ ರೈಲ್ವೆ ಟರ್ಮಿನಲ್ ಅನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಕೇಂದ್ರೀಕೃತ ರೈಲ್ವೆ ಟರ್ಮಿನಲ್ ಅನ್ನ ಸ್ಥಾಪನೆ ಮಾಡಲಾಗ್ತಿದೆ. ಇನ್ನು ಬೆಂಗಳೂರಿನ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ಕರ್ನಾಟಕದ ರಾಜಧಾನಿ. ಇದು ವೃಷಭಾವತಿ ನದಿಯ ದಡದ ಮೇಲಿದೆ. ಇನ್ನು ಬೆಂಗಳೂರು ವಿಶ್ವದ ಅತಿದೊಡ್ಡ ಟೆಕ್ ಹಬ್ ಆಗಿದೆ. ಇದನ್ನ ಸಿಲಿಕಾನ್ ಸಿಟಿ, ಉದ್ಯಾನಿ ನಗರಿ ಎಂದು ಕೂಡ ಕರೆಯಲಾಗುತ್ತದೆ. ಬೆಂಗಳೂರಿನಲ್ಲಿ ಇನ್ಫೋಸಿಸ್ ಮತ್ತು ಇಸ್ರೋದ ಕೇಂದ್ರ ಕಚೇರಿ ಇದೆ. ಅಲ್ಲದೆ ಭಾರತದ ಮೊದಲ ಗರ್ಲ್ಸ್ ಫುಟ್ಬಾಲ್ ಅಕಾಡೆಮಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ, ದೆಹಲಿಯಲ್ಲಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನ ನಿರ್ಮಿಸಲಾದ್ರೆ, ಲಕ್ನೋದಲ್ಲಿ ಭಾರತದ ಮೊದಲ ಹೆಲ್ತ್ ಎಟಿಎಂ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ನಾವು ನಿಮಗಾಗಿ ನಿನ್ನೆ ಕೇಳಿದಂತಹ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾರು ಬಾಕ್ಸಿಂಗ್ ಫೆಡರೇಷನ್ ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಜಯ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಇಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ರೆಡ್ಮಿ ಇಂಡಿಯಾದ ನೂತನ ರಾಯಭಾರಿಯಾಗಿ ಈ ಕೆಳಗಿನ ಯಾರನ್ನ ಆಯ್ಕೆ ಮಾಡಲಾಗಿದೆ?
ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.